हाय फ्रेंड्स, वेलकम बैक टू अड़के अडवेंचर। इवत्तु नानु उत्तर कर्नाटक स्पेशल जोड़द रोटी मुटकी हेग माड़ो अंत तोर्सकोड्तीनी। मुटकी माड़ोदक्के नमगे जोड़द रोटी बेकागुत्ते। नानु ई जोड़द रोटी हेग माड़ोदु अंत आलरेडी नानु हिंदिन वीडियोदल्ली तोर्सकोट्टिद्दे। नीवेनादरू ई जोड़द रोटी वीडियोन नोडबेकंद्रे डिस्क्रिप्शन बॉक्स अल्ली लिंक हाकिर्तीनि, नीवु नोडि माड्कोबहुदु। नानु इवत्तु निमगे एरडु तर मुटकिगळन्न माडि तोर्स्तीनि। ಒಂದು ಕೆಂಪಕಾರಾನ ಉಪಯೋಗಿಸ್ಕೊಂಡು ಮುಟ್ಕಿ ಮಾಡೋದನ್ನು ತೋರಿಸ್ಕೊಡ್ತೀನಿ, ಮತ್ತು ಇನ್ನೊಂದು ಉತ್ತರ ಕರ್ನಾಟಕದ ಖಾರದ ಪುಡಿನ ಉಪಯೋಗಿಸ್ಕೊಂಡು ಈ ಮುಟ್ಕಿನ ಮಾಡಿ ತೋರಿಸ್ತೀನಿ। ಇನ್ನೂ ಬೇರೆ ಬೇರೆ ಥರ ಮುಟ್ಕಿಗಳನ್ನ ಮಾಡ್ತಾರೆ, ಬಟ್ ನಾನಿವತ್ತು ನಿಮಗೆ ಎರಡು ಥರ ಮುಟ್ಕಿನ ಮಾಡಿ ತೋರಿಸ್ತೀನಿ। ಈ ಮುಟ್ಕಿ ಮಾಡೋದಕ್ಕೆ ನೀವು ನೆನಪಿಟ್ಕೊಳ್ಬೇಕಾಗಿರೋದೇನೆಂದರೆ, ಈ ರೊಟ್ಟಿನ ದಪ್ಪ ತಟ್ಕೋಬೇಕಾಗತ್ತೆ। ನೀವು ದಪ್ಪ ತಟ್ಕೊಂಡ್ರೆ ಈ ಮುಟ್ಕಿನ ಈಸಿಯಾಗಿ ಮಾಡ್ಕೋಬೋದು। ಈ ರೊಟ್ಟಿಗೆ ಪಲ್ಯ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂದಾಗ ಅಥವಾ ಏನಾದರೂ ಹುಷಾರಿಲ್ಲದಾಗ ನಮ್ಮ ಕಡೆ ಈ ಮುಟ್ಕಿನ ಮಾಡ್ಕೋತಾರೆ। ಇದು ತುಂಬ ಚೆನ್ನಾಗಿರುತ್ತೆ ಮತ್ತು ಹೆಲ್ತಿ ಕೂಡ। ಮೊದಲನೇದಾಗಿ ನಾವು ಕೆಂಪಕಾರ ಉಪಯೋಗಿಸ್ಕೊಂಡು ಈ ಮುಟ್ಕಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ। ನಾನು ಒಂದು ಪ್ಲೇಟ್ಗೆ ದಪ್ಪದಾಗಿ ತಟ್ಟಿರೋ ಒಂದು ರೊಟ್ಟಿನ ಹಾಕ್ಕೊಂಡು ಅದಕ್ಕೆ 2 ಸ್ಪೂನಷ್ಟು ಕೆಂಪಕಾರನ ಹಾಕ್ಕೊಂಡಿದ್ದೀನಿ, ಮತ್ತು ಒಂದು 3 ಟೀ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ, ಮತ್ತು 2 ಟೀ ಸ್ಪೂನಷ್ಟು ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಂಡಿದ್ದೀನಿ। ನೀವು ತುಪ್ಪ ಇನ್ನೂ ಜಾಸ್ತಿ ಬೇಕಾದ್ರೆ ಹಾಕೋಬೋದು, ಖಾರ ಕೂಡ ನೋಡಿ ಹಾಕ್ಕೊಳ್ಳಿ। ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕೈಯಲ್ಲಿ ನಿಧಾನಕ್ಕೆ ಫೋಲ್ಡ್ ಮಾಡಿಕೊಂಡು ಇದನ್ನು ಕ್ಯೂಚ್ಕೋಬೇಕಾಗುತ್ತೆ। ನೀವು ಈ ಮುಟ್ಕಿ ಮಾಡ್ಕೋಬೇಕಾದ್ರೆ ರೊಟ್ಟಿ ಬಿಸಿಯಾಗಿರಬೇಕು, ಸೊ ಸ್ಟಾರ್ಟಿಂಗ್ ಮಾಡ್ಕೊಳ್ಳೋರಿಗೆ ಕೈ ಬಿಸಿಯಾಗ್ಬೋದು, ಬಟ್ ಪ್ರಾಕ್ಟೀಸ್ ಆಗ್ತಾ ಆಗ್ತಾ ಇದನ್ನು ಈಸಿಯಾಗಿ ಮಾಡ್ಕೋಬೋದು। ನೀವು ಇದಕ್ಕೆ ಬೆಳ್ಳುಳ್ಳಿ ಜಾಸ್ತಿ ಹಾಕ್ಕೊಳ್ಳಿ, ಇನ್ನೂ ರುಚಿಯಾಗಿರುತ್ತೆ। ತುಪ್ಪ ಜಾಸ್ತಿ ಹಾಕ್ಕೊಂಡು ಕೂಡ ಈ ಮುಟ್ಕಿ ಸಾಫ್ಟಾಗಿ ಬರುತ್ತೆ ನೋಡಿ। ಇದು ನಿಧಾನಕ್ಕೆ ಈ ರೀತಿ ಕ್ಯೂಚ್ಕೊಂಡ್ರೆ ರೌಂಡ್ ಶೇಪ್ಗೆ ಈಸಿಯಾಗಿ ಮಾಡ್ಕೋಬೋದು। ಇವಾಗ ಎರಡನೇ ಟ ಮುಟ್ಕಿ ಹೇಗೆ ಮಾಡೋದು ಅಂತ ನೋಡೋಣ। ರೊಟ್ಟಿ ತೊಗೊಂಡು ಅದಕ್ಕೆ ಒಂದು 3 ಟೀ ಸ್ಪೂನಷ್ಟು ಖಾರದ ಪುಡಿನ ಹಾಕೋತಾ ಇದ್ದೀನಿ, ಒಂದು 4 ಟೀ ಸ್ಪೂನಷ್ಟು ತುಪ್ಪನ ಹಾಕೋತಾ ಇದ್ದೀನಿ, ಇದಕ್ಕೆ ನಾನು ಸ್ವಲ್ಪ ಜಾಸ್ತಿ ತುಪ್ಪನ ಹಾಕ್ಕೊಂಡಿದ್ದೀನಿ, ಒಂದು 3 ಟೀ ಸ್ಪೂನಷ್ಟು ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಂಡಿದ್ದೀನಿ। ಈ ರೀತಿ ಒಂದು ಭಾಗನ ರೊಟ್ಟಿನ ತೊಗೊಂಡು ನೀಟಾಗಿ ಮಧ್ಯದಲ್ಲಿರೋ ಮಸಾಲೆನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ। ಇವಾಗ ಈ ರೊಟ್ಟಿನ ಈ ರೀತಿ ಫೋಲ್ಡ್ ಮಾಡಿಕೊಂಡು ನಿಧಾನಕ್ಕೆ ಕ್ಯೂಚ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿ। ನಾನು ಆಗಲೇ ಹೇಳ್ದಂಗೆ ರೊಟ್ಟಿ ಬಿಸಿಯಾಗಿದ್ದಾಗ ಇದನ್ನು ಕ್ಯೂಚ್ಕೊಳ್ಳಿ। ನಾವು ಈ ಖಾರದ ಪುಡಿನ ಪಲ್ಯಕ್ಕೂ ಕೂಡ ಹಾಕೋತೀವಿ, ಮತ್ತು ಕೆಲವೊಂದು ಸಾರು ಮಾಡೋದು ಕೂಡ ಹಾಕ್ತೀವಿ। ಈ ರೀತಿ ಖಾರದ ಪುಡಿ ಹಾಕ್ಕೊಂಡು ಮಾಡಿದ್ರೆ ಇದು ಬೇರೆ ಟೇಸ್ಟೇ ಬರುತ್ತೆ। ಮತ್ತು ನೋಡಿ, ಈ ರೀತಿ 2 ಮುಟ್ಕಿಗಳು ರೆಡಿಯಾಗಿದೆ। ನೀವು ಇದನ್ನು ಹಸಿಮೆಣಸಿನ್ಕಾಯಿ ಖಾರದಲ್ಲೂ ಕೂಡ ಮಾಡ್ಕೋಬೋದು, ಅದು ಚೆನ್ನಾಗಿರುತ್ತೆ। ನೀವು 2 ಮುಟ್ಕಿನೂ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ। ಈ ರೆಸಿಪಿ ಇಷ್ಟ ಆದಲ್ಲಿ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್, ಹ್ಯಾವ್ ಎ ನೈಸ್ ಡೇ।